श्री गुरुभ्यो नमः परम गुरुभ्यो नमः हरि ओम जयति हरि रचिन्द्य सर्व देवैक वंद्यः परम गुरु रभिष्टा भक्ति निखिल गुणगणरणो नित्य निर्मुक्त दोषः सरसी जनयनो सौ श्रीपतिर्मा अभ्रमं भंगरहितं अजडं विमल सदा भजे आनंदतीर्थमुम भजेतापत्रपहम तपोविद्यारक्तियादिगुण घाकाननहम वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिम् ವಿಶ್ವೇಶಮಿಷ್ಟದಂ ವಂದೇ ಪರಿವರಾಟ್ ಚಕ್ರವರ್ತಿ ನಮ್ಮ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಪ್ರಿಯ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ನಾವು ನೀವು ಯಮ ತನ್ನ ದೂತರಿಗೆ ಅಪ್ಪಣೆಯನ್ನು ಮಾಡಿದ್ದಾನೆ ಏನಂತ ಯಾರನ್ನ ಕರೆದುಕೊಂಡು ಬರಬೇಕು ಯಾರನ್ನ ಕರೆದುಕೊಂಡು ಬರಬಾರ್ದು ಅನ್ನುವ ವಿಚಾರವನ್ನು ಯಮ ಹೇಳ್ತಾನೆ ನಿನ್ನೆ ನಾವು ನೋಡಿದ್ದೇವೆ ಯಾರು భగవంతన స్మరణయన్నమాోదరణ కరెదుకం బి జిహ్వాన వక్తి భగవద్గుణనామధేయం చేత స్మరతి తచ్చరణారవిందం కృష్ణా నోనమతి చిర ఏ కదా తా నానయమసతో అగ్రత విష్ణుగృత్యాం ಯಾರ ನಾಲಿಗೆ ಪರಮಾತ್ಮನ ಸ್ಮರಣೆಯನ್ನು ಮಾಡಿಲ್ಲ ಅವರನ್ನು ಕರೆದುಕೊಂಡು ಬನ್ನಿ ಯಾರ ಮನಸ್ಸು ದೇವರನ್ನು ಸ್ಮರಿಸಿಲ್ಲ ಅವರನ್ನು ಕರೆದುಕೊಂಡು ಬನ್ನಿ ಅಂತ ಒಂದು ಪಟ್ಟಿಯನ್ನೇ ಮಾಡಿದ್ದಾನೆ ದಾಸರು ಕೂಡ ಹೇಳ್ತಾ ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಮುಟ್ಟಬೇಡಿ ಯಾರು ಭಗವಂತನ ಭಕ್ತರಿದ್ದಾರೋ ಅವರನ್ನ ಮುಟ್ಟೋದೇ ಬೇಡ ಅಂತ ಅಪ್ಪಣೆಯನ್ನು ಮಾಡಿದ್ದಾನೆ ಯಮ ಹಾಗಾಗಿ ಅಂತ್ಯಕಾಲ ಬಂದಾಗ ಶ್ರೀಮದ್ ಆಚಾರ್ಯರು ಹೇಳುವಂತೆ ಸಂತತಂ ಚಿಂತಯೇನಂತ ಅನಂತಮ್ ಅಂತಕಾಲೇ ವಿಶೇಷತಃ ಯಾವಾಗಲೂ ಸಂತತಂ ಚಿಂತೆಯೇ ಅನಂತಂ ಯಾವಾಗಲೂ ದೇವರ ಚಿಂತನೆಯನ್ನು ಮಾಡ್ತಾ ಇರಿ ಅಂಥಕಾಲೇ ವಿಶೇಷತಃ ಅಂತ್ಯಕಾಲ ಬಂದಾಗ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಕೆಲವರು ಈ ಮಾತನ್ನು ಅಪಾರ್ಥ ಮಾಡಿಕೊಂಡು ಬಿಡ್ತಾರೆ ಹೇಗೆ ಸಂತತಂ ಚಿಂತ ಏನಂತಂ ಅದನ್ನು ಬಿಟ್ಬಿಡ್ತಾರೆ ಅಂಥಕಾಲೆ ವಿಶೇಷತಃ ಅಂತ್ಯಕಾಲ ಬಂದಾಗ ಮಾತ್ರ ಸ್ಮರಣೆ ಮಾಡ್ರಿ ಅಂತ ಆದರೆ ಅಂತ್ಯಕಾಲ ಬಂದಾಗ ನಮಗೆ ದೇವರ ನಾಮಸ್ಮರಣೆ ನಮ್ಮ ನಾಲಿಗೆಗೆ ಬರೋದಿಲ್ಲ ಒಂದು ಮನೆಯಲ್ಲಿ ನಡೆದಂತಹ ಘಟನೆ ಒಂದು ವಯಸ್ಸಾದ ಅಜ್ಜಿ ಆ ಅಜ್ಜಿಗೆ ದೇವರು ಅಂತಂದರೆ ಆಗ್ತಾನೇ ಇರೋದಿಲ್ಲ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ಲು ಅಜ್ಜಿ ಸರಿ ವಯಸ್ಸಾಯಿತು ಆ ಅಜ್ಜಿಯನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಡ್ಮಿಟ್ ಮಾಡ್ತಾರೆ ಆಗ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ನಮ್ಮ ಅಜ್ಜಿ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ ಒಂದು ಟೇಪ್ ರೆಕಾರ್ಡ್ರಲ್ಲಿ ಎಲ್ಲಕ್ಕೆ ದೇವರ ನಾಮಗಳನ್ನು ಹಾಕ್ತಾರೆ ಇನ್ನೇನು ಅದನ್ನು ಆನ್ ಮಾಡಬೇಕು ಅಲ್ಲಿ ಕರೆಂಟ್ ಹೋಗಿಬಿಡ್ತದೆ ಹೋದಾಗ ಅಯ್ಯೋ ಕರೆಂಟ್ ಹೋಯ್ತಾ ಅಂತ ಅಜ್ಜಿಯೂ ಹೆದರಿ ಪ್ರಾಣವನ್ನು ಹೃದಯಾಘಾತದಿಂದ ಪ್ರಾಣ ಬಿಡ್ತಾಳೆ ನೋಡಿ ಅಂತ್ಯಕಾಲದಲ್ಲಿ ಮಾಡಿದರಾಯಿತು ಅಂತ ಕೈ ಬಿಟ್ಟಲು ಅಂತ್ಯಕಾಲ ಬಂದರೂ ಕೂಡ ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ಸಂತತಂ ಚಿಂತೆಯೇನಂತಂ ನಿರಂತರದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ್ಯಕಾಲೇ ವಿಶೇಷತಃ ಅಂತ್ಯಕಾಲ ಬಂದಾಗ ಇನ್ನೂ ಹೆಚ್ಚಿನ ದೇವರ ನಾಮಸ್ಮರಣೆಯನ್ನು ನಾವು ಮಾಡಬೇಕು ಅನ್ನುವ ಅಂಶವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ನಾವು ಮಾಡಬೇಕು ಅಲ್ಲದೇನೆ ಅಂತ್ಯಕಾಲ ಬಂದಾಗ ಅನೇಕ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕು ಕೃಷ್ಣ ಕೃಷ್ಣ ಅಂತ ಹೇಳಬೇಕು ಅಂತ್ಯಕಾಲ ಬಂದಾಗ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಬೇಕು ಭಗವದ್ಗೀತಾ ಪಾರಾಯಣವನ್ನು ಮಾಡಬೇಕು ಅಂತ್ಯಕಾಲದಲ್ಲಿ ನಾವು ಏನನ್ನ ದಾನ ಮಾಡ್ತೀವೋ ಅದಕ್ಕೆ ಅಪಾರವಾದಂತಹ ಫಲ ಇದೆ ಅಂತ್ಯಕಾಲದಲ್ಲಿ ಮಾಡಬೇಕಾದ ಪ್ರಧಾನವಾದ ದಾನಗಳು ತಿಲಾ ಲೋಹಂ ಹಿರಣ್ಯಂಚ ಕಾರ್ಪಾಸೋ ಲವಣಂ ತಥಾ ಸಪ್ತಧಾನ್ಯಂ ಕ್ಷುತಿರ್ಗ್ರಾವ ಪಾವನಂ ಏಕೈಕಂ ಪಾವನಂ ಸ್ಮೃತಂ ಎಳ್ಳು ಲೋಹ ಅಂದರೆ ಕಬ್ಬಿಣ ಹಿರಣ್ಯ ಅಂದರೆ ಬಂಗಾರ ಕಾರ್ಪಾಸ ಅಂದರೆ ಹತ್ತಿ ಲವಣ ಅಂದರೆ ಉಪ್ಪು ಸಪ್ತ ಧಾನ್ಯಗಳು ಏಳು ರೀತಿಯಾದ ಕಡಲೆಕಾಳು ನವಣೆ ಇತ್ಯಾದಿ ಹೆಸರು ಕಾಳು ಬಾರ್ಲಿ ಈ ರೀತಿಯಾದ ಅನೇಕ ಧಾನ್ಯಗಳನ್ನು ದಾನವನ್ನು ಮಾಡಬೇಕು ಈ ದಾನಗಳನ್ನು ಮಾಡಿದರೆ ನಮ್ಮ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಈ ಕಾಲದಲ್ಲಿ ಮಾಡಿದ ಎಲ್ಲ ಪಾಪಗಳು ಕೂಡ ದೂರ ಆಗ್ತದೆ ಕಾರ್ಪಾಸಸ್ಯದು ದಾನೇನ ದೂತೇಭ್ಯೋನ ಭಯಂ ಭವೇತ್ ಹತ್ತಿಯನ್ನು ದಾನ ಮಾಡೋದರಿಂದ ಯಮದೂತರ ಭಯ ಇಲ್ಲ ಲೋಹವನ್ನು ದಾನ ಮಾಡೋದರಿಂದ ಯಮನ ಭಯ ಇಲ್ಲ ಹೀಗೆ ಅಂತ್ಯಕಾಲದಲ್ಲಿ ದಾನಗಳನ್ನು ಅವಶ್ಯವಾಗಿ ಸಪ್ತ ಅಷ್ಟದಾನಗಳನ್ನು ಅವಶ್ಯವಾಗಿ ಮಾಡಬೇಕು ಒಳ್ಳೆಯ ಸಸ್ಯಪೂರಿತವಾದ ಭೂಮಿ ಇದ್ದರೆ ರಾಜನಾಗಿದ್ದರೆ ಭೂದಾನವನ್ನು ಕೊಡಬೇಕು ಶಕ್ತಿ ಇದ್ದಷ್ಟು ಬಂಗಾರವನ್ನು ದಾನ ಮಾಡಬೇಕು ಕಬ್ಬಿಣವನ್ನು ದಾನ ಮಾಡಬೇಕು ಎಳ್ಳನ್ನು ದಾನ ಮಾಡಬೇಕು ಹತ್ತಿಯನ್ನು ದಾನ ಮಾಡಬೇಕು ಸಪ್ತಧಾನ್ಯಗಳನ್ನು ದಾನ ಮಾಡಬೇಕು ಇಲ್ಲ ಇದು ಅಂತ್ಯಕಾಲದಲ್ಲಿ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಮರಣ ಹೊಂದಿದ ಹನ್ನೊಂದನೇ ದಿವಸ ಆ ಮರಣ ಹೊಂದಿದ ಹನ್ನೊಂದನೇ ದಿವಸ ಪುರೋಹಿತರೇ ಮಾಡಿಸ್ತಾರೆ ಈ ದಾ ದಾನಗಳನ್ನು ನಮ್ಮ ನಮ್ಮ ನೋಡಿ ಒಂದು ತಿಳ್ಕೊಳ್ಬೇಕು ಎಲ್ಲ ಮಹಾಜನರು ದಾನವನ್ನು ಕೊಡೋದು ಅಂತಂದರೆ ನಮ್ಮ ಬಳಿಯಲ್ಲಿ ಇದೆಯಾ ನಮಗೆ ಯೋಗ್ಯತೆ ಇದೆಯಾ ದಾನವನ್ನು ಮಾಡಬೇಕು ನಮ್ಮ ಬಳಿಯಲ್ಲಿ ಯೋಗ್ಯತೆ ಇಲ್ವಾ ನಾವು ಏನೂ ಮಾಡೋದು ಬೇಡ ನೋಡಿ ಈ ಶ್ರಾದ್ದವನ್ನು ಮಾಡೋದನ್ನು ಕೂಡ ಎಲ್ಲ ತಿಳ್ಕೊಳ್ಬೇಕು ಬಹಳ ಮುಖ್ಯವಾದ ವಿಚಾರ ಇದು ಇವತ್ತು ಅನೇಕರ ಪ್ರಶ್ನೆ ಹೊಟ್ಟೆಗೆ ನಮಗೆ ಮಾಡಲಿಕ್ಕೆ ಊಟಕ್ಕೆ ಗತಿ ಇಲ್ಲ ಶ್ರಾದ್ದವನ್ನು ಹೇಗೆ ಮಾಡಬೇಕು ಈಗ ಕೆಲವರ ಬಳಿಯಲ್ಲಿ ದುಡ್ಡಿಲ್ಲಪ್ಪ ಶ್ರಾದ್ದ ಹೇಗೆ ಮಾಡಬೇಕು ಅಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಮಾಧವ ಬ್ರಾಹ್ಮಣನ ಕಥೆಯನ್ನು ಕೇಳ್ತೇವೆ ಮಾಧವ ಬ್ರಾಹ್ಮಣ ತಿರುಬಲ ಕ್ಷೇತ್ರಕ್ಕೆ ಯಾತ್ರೆಗೆ ಹೋಗಿದ್ದಾನೆ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಕಪಿಲೇಶ್ವರನ ದರ್ಶನವನ್ನು ಮಾಡಿದ ಗೋವಿಂದರಾಜನಿಗೆ ನಮನವನ್ನು ಮಾಡಿದ ಅಲ್ಲಿ ತಲೆಯನ್ನು ಮುಂಡನ ಮಾಡಿಸಿಕೊಂಡ ಅವನಿಗೆ ಕ್ಷೇತ್ರ ವಿಧಿಯನ್ನ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಅವನ ಬಳಿಯಲ್ಲಿ ಅಕ್ಕಿಯನ್ನು ಕೊಂಡುಕೊಳ್ಳಿಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಹಾಗಾದರೆ ಏನು ಮಾಡಬೇಕು ಅಲ್ಲಿಯೇ ಇದ್ದಂತಹ ಕ್ಷೇತ್ರದ ಮಣ್ಣನ್ನು ಮೂರು ಉಂಡೆಗಳನ್ನಾಗಿ ಮಾಡಿದ ಅದನ್ನೇ ಒಂದರಲ್ಲಿ ಪಿದ್ರೆ ಪಿತಾಮಹ ಪ್ರಪಿತಾಮಹ ಅಂತ ಆ ಮೂರು ಅನ್ ಮಣ್ಣಿನ ಉಂಡೆಗಳನ್ನು ಅದನ್ನೇ ಪಿಂಡ ಪ್ರದಾನ ಮಾಡಿದ್ದಾನೆ ಮಣ್ಣು ಕೂಡ ಸಿಗದೇ ಇರತಕ್ಕಂತಹ ಬಡವರು ಬಹುಶಃ ಲೋಕದಲ್ಲಿ ಯಾರು ಇಲ್ಲ ಅಂತ ಅಂದುಕೊಳ್ಳೋಣ ಆದ್ದರಿಂದ ಮಣ್ಣಿನಿಂದಲೂ ಪಿಂಡ ಪ್ರದಾನ ಮಾಡಬಹುದು ಇಲ್ಲಪ್ಪ ನಮಗೆ ದೇಹದಲ್ಲಿ ಆರೋಗ್ಯವೇ ಇಲ್ಲ ನಾವು ಶ್ರಾದ್ದವನ್ನು ಹೇಗೆ ಮಾಡಬೇಕು ಅಂದರೆ ನಾವು ಯಾರೂ ಇಲ್ಲದೆ ಇರತಕ್ಕಂತಹ ಕಾಡಿಗೆ ಹೋಗಬೇಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಳ್ಬೇಕು ಮೂರು ಬ ಕೈ ಎತ್ತಬೇಕು ಮೂರು ಬಾರಿ ನಮ್ಮ ಮರಣ ಹೊಂದಿದ ಪಿತೃಗಳ ಹೆಸರನ್ನು ಜೋರಾಗಿ ಕಿರಿಚಿದ್ರೆ ಅದು ಒಂದು ರೀತಿಯಾದ ಶ್ರಾದ್ದ ಈಗ ವಿದೇಶಗಳಲ್ಲಿ ಮೈನಸ್ ಟ್ವೆಂಟಿ ಟೆನ್ ಎಲ್ಲ ಇರ್ತದೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಶ್ರಾದ್ದವನ್ನು ಹೇಗೆ ಮಾಡಬೇಕು ಅಲ್ಲಿ ಹಸುಗಳಿಗಾದರೂ ಒಂದೇನಾದರೂ ಕೊಡ್ಬೋದು ಆಮಶ್ರಾದ್ದ ಅಂತ ಹೇಳ್ತಾರೆ ಅಥವಾ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವಂದಿನ ದಿವಸದ ಊಟಕ್ಕೆ ಅವನಿಗೇನು ಬೇಕೋ ಆ ಪದಾರ್ಥಗಳನ್ನು ದಾನ ಮಾಡಿದರೆ ಅದೂ ಒಂದು ರೀತಿಯಾದ ಶ್ರಾದ್ದ ಆಗ್ತದೆ ನೋಡಿ ಮಾಡ್ತೇವೆ ಅಂತ ಅನುಕೂಲ ಮಾಡಿಕೊಂಡ್ರೆ ಬೇಕಾದಷ್ಟು ದ್ವಾರಗಳಿದೆ ಮಾಡಬಾರದು ಅಂತನ್ನುವ ನಿಷೇಧ ಮನಸ್ಸಿನಲ್ಲಿ ಕುಳಿತರೆ ಏನೂ ಮಾಡಲಿಕ್ಕಾಗೋದಿಲ್ಲ ಹೀಗಾಗಿ ಈ ರೀತಿಯಾದ ದಾನಗಳನ್ನು ಅಂತ್ಯಕಾಲದಲ್ಲಿ ಗೋದಾನವನ್ನು ಹಿರಣ್ಯದಾನ ಇತ್ಯಾದಿ ಎಲ್ಲ ದಾನಗಳನ್ನು ಮಾಡಬೇಕು ನಮ್ಮ ಬಳಿಯಲ್ಲಿ ಹಣ ಇದ್ದರೆ ಇಲ್ಲ ನಮ್ಮ ಬ ಕೈಯಲ್ಲಿ ಏನಿದೆಯೋ ಅದನ್ನು ನಾವು ದಾನವನ್ನು ಮಾಡಬಹುದು ಅದು ಕೂಡ ಒಂದು ಶ್ರಾದ್ದ ಆಗ್ತದೆ ಅಂತ ಅಂತ್ಯಕಾಲದಲ್ಲಿ ಅಪ್ಪ ಅಮ್ಮನ ಕೈಯಲ್ಲಿ ಮಕ್ಕಳಾದವರು ಈ ಎಲ್ಲ ದಾನಗಳನ್ನು ಮಾಡಿಸಬೇಕು ಅಂತ ಹೇಳ್ತಾರೆ ಈ ರೀತಿ ಮಾಡಿದರೆ ಶತಗುಣಂ ಪುಣ್ಯಂ ಸಹಸ್ರಂ ಮಾಥುರೇ ಭಗಿನಿ ದಶಸಹಸ್ರಂ ಸೋದರೇ ದತ್ತಮಕ್ಷಯಂ ನೋಡಿ ತಂದೆ ಉದ್ದೇಶದಿಂದ ದಾನವನ್ನ ಮಾಡಿದರೆ ನೂರು ಪಟ್ಟು ಪುಣ್ಯ ತಾಯಿ ಉದ್ದೇಶದಿಂದ ದಾನವನ್ನ ಮಾಡಿದರೆ ಸಾವಿರ ಪಟ್ಟು ಪುಣ್ಯ ಅಕ್ಕ ತಂಗಿಯರ ಉದ್ದೇಶದಿಂದ ದಾನವನ್ನು ಮಾಡಿದರೆ ಹತ್ತು ಸಾವಿರ ಪಟ್ಟು ಪುಣ್ಯ ಅಣ್ಣ ತಮ್ಮಂದಿರ ಉದ್ದೇಶದಿಂದ ದಾನವನ್ನು ಮಾಡಿದರೆ ಅಕ್ಷಯ ಫಲ ಅಂತೆ ಅದಕ್ಕೆ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪುಣ್ಯ ಇದೆ ಆದ್ದರಿಂದ ಅತ್ಯವಶ್ಯವಾಗಿ ಮಾಡಬೇಕಾದಂತಹ ಕರ್ತವ್ಯ ಈ ದಾನಗಳನ್ನು ಮಾಡಬೇಕು ಅದರಲ್ಲಿಯೂ ಕೂಡ ವಿಶೇಷವಾಗಿ ನಮ್ಮ ಕೈಯಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಗೋದಾನ ಭೂದಾನ ತಿಲದಾನ ಸುವರ್ಣದಾನ ಇದನ್ನೆಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಇದನ್ನು ದಾನವನ್ನು ಕೊಡಬೇಕು ಅಲ್ಪೇನಾಪಿ ಹಿ ವಿತ್ತೇನ ಸ್ವಹಸ್ತೇನ ಆತ್ಮನೇ ಕೃತ ತದಕ್ಷಯಂ ದಾನಂ ತತ್ಕಾಲಂ ಚೋಪದಿಷ್ಟಿ ನಾವು ಇಲ್ಲಿ ಮಾಡಿದ ದಾನಗಳು ನಮಗೆ ಮೇಲಿನ ಲೋಕಕ್ಕೆ ಹೋದಾಗ ಎಲ್ಲವೂ ಕೂಡ ನಮಗೆ ಉಪಕಾರಕ್ಕೆ ಬರ್ತವೆ ನಮ್ಮ ಸಹಾಯಕ್ಕೆ ಬರ್ತವೆ ಈಗ ಅನೇಕರಿಗೆ ಪ್ರಶ್ನೆ ಅಲ್ಲ ನಾವು ಇಲ್ಲಿ ದಾನ ಮಾಡಿದರೆ ಮೇಲಿನ ಲೋಕಕ್ಕೆ ಹೋದಾಗ ನಮ್ಮ ಜೊತೆ ಹೇಗೆ ಆ ಪುಣ್ಯ ಬರ್ತದೆ ನೋಡಿ ಅದಕ್ಕೆ ಪುರಾಣದಲ್ಲಿ ಶ್ರೀಮದ್ ಆಚಾರ್ಯರೇ ಉತ್ತರವನ್ನು ಕೊಡ್ತಾರೆ ಖಂಡಿತವಾಗಿಯೂ ಕೂಡ ನಾವಿಲ್ಲಿ ಏನೇನು ದಾನ ಧರ್ಮಗಳನ್ನು ಮಾಡ್ತೀವೋ ಇದರ ಪುಣ್ಯ ಮೇಲಿನ ಲೋಕಕ್ಕೆ ಹೋದಾಗ ನಮಗೆ ಬಂದೇ ಬರ್ತದೆ ಹೇಗೆ ಅಂತಂದರೆ ಈಗ ನಾವು ಯಾರೋ ಮತ್ತೊಂದು ಬೇರೆ ಊರಲ್ಲಿದ್ದಾರೆ ಅವರಿಗೆ ನಾವು ಹಣವನ್ನು ಕಳಿಸ್ಬೇಕು ಮನಿ ಟ್ರಾನ್ಸ್ಫರ್ ಮಾಡಬೇಕು ಆಗ ನಾವು ಬ್ಯಾಂಕಿಗೋ ಪೋಸ್ಟಿಗೋ ಹೋಗಿ ಅಲ್ಲಿ ನಮ್ಮ ನೂರು ರೂಪಾಯಿ ಐದುನೂರು ರೂಪಾಯಿ ಎರಡು ಸಾವಿರದ ಅನೇಕ ನೋಟುಗಳನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡ್ತೇವೆ ಸರಿಯಾದ ಹೆಸರು ಐ ಎಫ್ ಎಸ್ ಸಿ ಕೋಡು ಅಡ್ರೆಸ್ಸು ಎಲ್ಲ ಇದ್ದರೆ ನೇರವಾಗಿ ಅವನ ಅಕೌಂಟಿಗೆ ಹೋಗಿ ಬೀಳುತ್ತದೆ ಅವನು ಎಲ್ಲಿದ್ದರೂ ಅದನ್ನು ಡ್ರಾ ಮಾಡ್ಕೊಳ್ಬೋದು ಇವನು ಹಾಕಿದ ಈ ನೋಟುಗಳೇ ಅಲ್ಲಿ ಹೋಗೋದಿಲ್ಲ ಅವನ ಆ ಮೆಸೇಜಲ್ಲಿ ಹೋದರೆ ಸಾಕು ಹಾಗೆ ಭೂಮಿಯಲ್ಲಿ ಮಕ್ಕಳು ಅವನ ಹೆಸರು ಅವನ ಗೋತ್ರ ಅವನ ಕುಲ ಎಲ್ಲವನ್ನು ಹೇಳಿ ದಾನವನ್ನು ಕೊಟ್ಟರೆ ಅದು ಅದೇ ವಸ್ತುಗಳಲ್ಲಿಗೆ ಹೋಗೋದಿಲ್ಲ ಹೊರತು ಅದರ ಸುಖವನ್ನು ಆ ದೇವತೆಗಳು ಅಲ್ಲಿ ಅವನಿಗೆ ಕೊಡ್ತಾರೆ ಆದ್ದರಿಂದ ಅವಶ್ಯವಾಗಿ ಇಲ್ಲಿ ಯಾರಾದರೂ ಮುಂದೆ ಮಾಡಲಿಕ್ಕಿದ್ರೆ ನಾವು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾರೂ ಇಲ್ಲ ಅಂತಾದರೆ ನಮ್ಮ ಮುಂದಿನ ಆ ದಾನಗಳನ್ನು ನಾವೇ ಮಾಡಿಕೊಂಡು ಹೋಗೋದರಲ್ಲಿ ಉತ್ತಮವಾದ ಅವಕಾಶವನ್ನು ಶಾಸ್ತ್ರ ನಮಗೆ ಕೊಟ್ಟಿದೆ ಈಗ ಅನೇಕರಿಗೆ ಪ್ರಶ್ನೆ ಹಾಗಾದರೆ ಈ ಒಂದು ವೈಜ್ಞಾನಿಕವಾಗಿಯೂ ನಾವು ನೋಡಬೇಕು ದರ್ಶನ ಸ್ಪರ್ಶನ ಧ್ಯಾನಾತ್ ಈಗ ಮೀನುಗಳು ಜೀವನವನ್ನು ಮಾಡ್ತವೆ ಮೀನುಗಳಿಗೆ ಆಹಾರ ಏನು ಆ ತನ್ನ ಮರಿಯ ಎದುರುಗಡೆ ಕುಳಿತ ಆ ಮೀನು ತನ್ನ ಮರಿಯನ್ನು ಕೇವಲ ದೃಷ್ಟಿಯಿಂದಗೆ ದೃಷ್ಟಿಯನ್ನು ಕೊಟ್ಟು ನೋಡ್ತದೆ ಆ ದೃಷ್ಟಿಯೇ ಮತ್ತೊಂದು ಮೀನಿಗೆ ದೃಷ್ಟಿ ಆಹಾರ ಅಲ್ಲಿ ನಮಗೇನಾದರೂ ಕೂಡ ಕಿರಣಗಳು ಮಧ್ಯದಲ್ಲಿ ಕಾಣಿಸ್ತದ ಇಲ್ಲ ದರ್ಶನ ಸ್ಪರ್ಶನ ನವಿಲುಗಳು ನವಿಲುಗಳು ತಮ್ಮ ಮರಿಗಳನ್ನು ಹಾರಿ ಬಂದು ತಬ್ಬಿಕೊಳ್ತವೆ ಆ ನವಿಲಿನ ಅಪ್ಪುಗೆ ಆಲಿಂಗನ ಏನಿದೆ ಆ ಆಲಿಂಗನವೇ ತನ್ನ ಮರಿಗಳಿಗೆ ಆಹಾರ ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಎಂದರೆ ಆಮೆಗಳನ್ನು ಕೂರ್ಮ ಆಮೆಗಳನ್ನು ನೋಡ್ತೇವೆ ಆ ಆಮೆಗಳು ತಮ್ಮ ಮರಿಗಳನ್ನು ನೆನಪು ಮಾಡಿಕೊಳ್ತಾವೆ ಅದೇ ಆ ಮರಿಗಳಿಗೆ ಆಹಾರ ಸ್ಪರ್ಶನ ದರ್ಶನ ಧ್ಯಾನಾತ್ ಮತ್ಸಿ ಕೂರ್ಮೀಚ ಯಥಾ ಯಾವ ರೀತಿಯಾಗಿ ಆ ನವಿಲು ಮೀನು ಎಲ್ಲವೂ ಕೂಡ ಅದ್ಭುತ ಲೋಕದಲ್ಲಿ ಅನೇಕ ಅದ್ಭುತಗಳನ್ನು ನಾವು ಕಾಣುತ್ತೇವೆ ಆನೆಗೆ ಬೆಲ್ಲದ ಹಣ್ಣನ್ನು ನಾವು ತಿನ್ನಿಸಿದರೆ ಅದು ಹೊರಗಡೆ ಬರುವಾಗ ಒಳಗಡೆ ಎಲ್ಲ ಅದರ ಸಾರ ಖಾಲಿಯಾಗಿರ್ತದೆ ಇಂದಿನ ಆನೆಗಳಿಗೂ ಬೇಕಾದರೆ ತಿನಿಸು ನೋಡಿ ಇದು ಹೇಗೆ ಅಂದರೆ ಅದೇ ವೈ ಆ ಭಗವಂತನ ಬಹುಚಿತ್ರ ಬಹುದ್ ಬಹುದಾಕರಣ ಪರಶಕ್ತಿರನಂತ ಗುಣ ಆದ್ದರಿಂದ ಕೆಲವರು ಅನೇಕರು ವಾದ ಮಾಡ್ತಾರೆ ಅಲ್ಲ ಅಟ್ಟದ ಮೇಲೆ ಒಬ್ಬರನ್ನು ಮಹಡಿಯಲ್ಲಿ ಕೂಡಿಸೋಣ ಕೆಳಗಡೆ ಅವರ ಹೆಸರು ಹೇಳಿ ಶ್ರಾದ್ದ ಮಾಡೋಣ ಮೇಲ್ಗಡೆ ಇದ್ದವರು ಹೊಟ್ಟೆ ತುಂಬ್ತದ ಅಂತೆಲ್ಲ ಕೇಳ್ತಾರೆ ಖಂಡಿತವಾಗಿಯೂ ಕೂಡ ಅವರ ಮಂತ್ರದ ಶಕ್ತಿ ಇದ್ದರೆ ಖಂಡಿತವಾಗಿಯೂ ಕೂಡ ಹೊಟ್ಟೆ ತುಂಬಬೇಕು ಇವತ್ತು ಅಷ್ಟು ನಿಷ್ಠೆಯಲ್ಲಿ ದೇವರ ಧ್ಯಾನವನ್ನು ಮಾಡೋರೂ ಇಲ್ಲ ಆ ದೇವರ ಆ ನಂಬಿಕೆಯೂ ಇಲ್ಲ ಯಾರಲ್ಲಿಯೂ ಕೂಡ ನೋಡಿ ರಾಮ ಲಕ್ಷ್ಮಣರು ಹೋದಾಗ ಬಲ ಅತಿಬಲ ಅಂತನ್ನುವ ಮಂತ್ರವನ್ನು ವಿಶ್ವಾಮಿತ್ರರು ಉಪದೇಶ ಮಾಡ್ತಾರೆ ಕಾಡಿನಲ್ಲಿ ಓಡಾಡುವಾಗ ಬಲ ಅಂತನ್ನುವ ಮಂತ್ರವನ್ನು ಉಚ್ಚಾರಣೆ ಮಾಡಿದರೆ ಹಸಿವೆಯೇ ಆಗ್ತಾ ಇರಲಿಲ್ಲಂತೆ ಅತಿಬಲ ಅಂತನ್ನುವ ಮಂತ್ರವನ್ನು ಹೇಳಿದರೆ ಯಾವ ಮೃಗಗಳು ಹುಲಿ ಸಿಂಹ ಕರಡಿಗಳು ಎದುರುಗಡೆ ಬಂದರೂ ಹಾಗೇ ಹೋಗ್ತಾ ಇದ್ವಂತೆ ಮತ್ತು ಈ ಮಂತ್ರಗಳಿಗೆ ಶಕ್ತಿ ಇಲ್ವಾ ಇದೆ ನಂಬಿಕೆ ಬೇಕು ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣದಂತೆ ಆ ಪಿತೃಗಳಿಗೆ ಆಹಾರವನ್ನು ಕೊಡೋದೇ ಈ ಶ್ರಾದ್ದಾದಿಗಳು ಆದ್ದರಿಂದ ಅತ್ಯವಶ್ಯವಾಗಿ ಈ ದಾನಗಳನ್ನು ಇಲ್ಲಿ ನಾವು ಮಾಡುವಂತಹ ದಾನಗಳು ಯಾವ್ಯಾವ ದಾನ ಆವಾಗಲೇ ಹೇಳಿದ ಹಾಗೆ ಅಂತ್ಯಕಾಲದಲ್ಲಿ ಮಾಡಿದ ದಾನ ಅದೆಲ್ಲವೂ ಕೂಡ ಪರಲೋಕಕ್ಕೆ ನಮಗೆ ಸಾಧನೆ ಆಗ್ತದೆ ಏನೇನು ನಾವು ಇಲ್ಲಿ ದಾನ ಮಾಡ್ತೀವೋ ಗೋದಾನ ಇರ್ಬೋದು ಭೂದಾನ ಇರ್ಬೋದು ಎಲ್ಲ ದಾನಗಳು ಕೂಡ ಪರಲೋಕಕ್ಕೆ ನಮಗೆ ಸಾಧನೆಗೆ ಅನುಗು ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇಲ್ಲಿ ದಾನವನ್ನು ದಾನ ಧರ್ಮ ಮಾಡಿ ಬಹುನಿ ದಾನಿ ಎನಿಸಿಕೊಳ್ಳೋ ಮನುಜ ಏನೂ ಸಂಗಡ ಏನೂ ಬರುವುದೋ ನಮ್ಮ ಜೊತೆಯಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗ್ತೇವೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು ಹಿಂದೆ ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಅವನು ತನ್ನ ಸಮಾಧಿ ಆದಾಗ ಎಲ್ಲ ತನ್ನ ಸೇವಕರಿಗೆ ಹೇಳಿದ್ದಂತೆ ನನ್ನ ಎರಡೂ ಕೈಗಳನ್ನು ಮೇಲಕ್ಕೆ ಇಟ್ಬಿಡಿ ಆಮೇಲೆ ಸಮಾಧಿ ಮಾಡಿ ಅಂತ ಯಾಕೆ ಅಂತಂದರೆ ನಾನು ಹೋಗಬೇಕಾದ್ರೆ ಏನೂ ಕೂಡ ತೆಗೆದುಕೊಂಡು ಹೋಗ್ತಾ ಇಲ್ಲ ನನ್ನ ಖಾಲಿ ಕೈಗಳು ಹಾಗೇ ಇದೆ ಅಂತ ಹಾಗೆ ಅದರಿಂದ ನಾವು ತಿಳ್ಕೊಳ್ಬೇಕು ನಾವು ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಎಲ್ಲವೂ ಕೂಡ ಇಲ್ಲೇ ಇರ್ತದೆ ಇದ್ದಾಗ ನಮ್ಮ ಆ ಪದಾರ್ಥಗಳನ್ನು ಸದ್ವಿನಿಯೋಗ ಮಾಡಬೇಕು ಅನ್ನುವ ಅಂಶ ಇದರಲ್ಲಿ ಪರಮಾತ್ಮ ಗರುಡನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ನಮ್ಮ ದೇಹ ಹೋದ ಮೇಲೆ ಕಟ್ಟಿಗೆಗೆ ಸಮಾನ ಆಗಿಬಿಡುತ್ತದೆ ಅದಕ್ಕಾಗಿ ನೆನಪಿಟ್ಟುಕೊಳ್ಬೇಕು ಪೂರ್ವಜನ್ಮ ಕೃತಾತ್ ದಾನಾತ್ ಅತ್ರ ಲಬ್ಧಂ ಧನಂ ಬಹು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ದಾನದ ಪ್ರಭಾವದಿಂದ ಈ ಜನ್ಮದಲ್ಲಿ ನಮಗೆ ಸಂಪತ್ತು ದೇವರು ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ದಾನವನ್ನು ಮಾಡಿದರೆ ಮುಂದಿನ ಜನ್ಮಕ್ಕೂ ಕೊಡ್ತಾನೆ ಈಗಲೇ ನಾವು ಎದಿ ಲೋಭಾನ್ನ ಹೆಚ್ಚಂತೆ ಲೋಭದಿಂದ ಯಾರಿಗೂ ದಾನಾದಿಗಳನ್ನು ಮಾಡಲಿಲ್ಲ ಅಂತಾಗಿಬಿಟ್ರೆ ನಾವು ಬ್ರಹ್ಮಹತ್ಯೆ ಮಾಡಿದ ಪಾಪಕ್ಕೆ ಗುರಿಯಾಗಬೇಕಾಗ್ತದೆ ಆದ್ದರಿಂದ ಅಧ ನಾವು ಧರ್ಮವನ್ನು ಆಚರಣೆ ಮಾಡಬೇಕು ದಾನಾದಿಗಳನ್ನು ತಂದೆ ತಾಯಿಗಳ ಉದ್ದೇಶದಿಂದ ಮಾಡಬೇಕು ಅನ್ನುವ ಅಂಶವನ್ನು ಇಲ್ಲಿ ತಿಳಿಸ್ತಾರೆ ಹೀಗೆ ಹೇಳ್ತಾ ಇದು ಅಂತ್ಯಕಾಲದಲ್ಲಿ ಮಾಡಬೇಕಾದ ದಾನದ ವಿಚಾರಗಳಾಯಿತು ಸರಿ ಇನ್ನು ಮುಂದೆ ನಮ್ಮ ದೇಹದ ಒಳಗಿರುವ ಪ್ರಾಣವನ್ನು ನಾವು ತ್ಯಾಗ ಮಾಡಬೇಕು ಬಿಡಬೇಕು ಆ ದೇಹವನ್ನು ಬಿಡಲಿಕ್ಕೂ ಕೂಡ ಕೆಲವು ರೀತಿ ನಿಯಮಗಳಿದೆ ಹೇಗೆ ಬಿಡಬೇಕು ಮ್ರಿಯಮಾಣ ಕರ್ತವ್ಯ ಸಾಯಬೇಕಾದರೆ ಹೇಗೆ ಸಾಯಬೇಕು ಅಂತ ಇವತ್ತು ಯಾರೂ ಕೂಡ ಈ ನಿಯಮಗಳನ್ನು ಅನುಸರಿಸೋದಿಲ್ಲ ಕೆಲವರು ತುಂಬ ಅಪರೂಪ ಅನುಸರಿಸ್ತಾರೆ ಅಂತ್ಯಕಾಲ ಬಂದಾಗ ನಮ್ಮ ದೇಹದ ಆರೋಗ್ಯವನ್ನು ನಾವು ಚಿಂತನೆ ಮಾಡ್ತಾ ಏನು ಮಾಡಬೇಕು ಅಂತ ಗರುಡ ಕೇಳಿದಾಗ ಭಗವಂತ ಹೇಳ್ತಾನೆ ಶುಣು ತಾರ್ಕ್ಷ ಪ್ರವಕ್ಷಾಮಿ ದೇಹತ್ಯಾಗಸ್ಯ ತದ್ವಿಧಿಂ ಮೃತ ಏನ ವಿಧಾನೇನ ಸದ್ಗತಿಂ ಯಾಂತಿ ಮಾನವಾಹ ಯಾವ ರೀತಿಯಾಗಿ ಮನುಷ್ಯ ಮರಣವನ್ನು ಹೊಂದಬೇಕು ಅದಕ್ಕೂ ಒಂದು ನಿಯಮ ಇದೆ ಸುಮ್ ಸುಮ್ಮನೆ ಹೇಗೋ ಮರಣ ಹೊಂದೋದಲ್ಲ ಅದಕ್ಕೆ ಲೋಕದಲ್ಲಿ ಒಂದು ಗಾದೆ ಮಾತಿದೆ ಶರಣರ ಸಾವನ್ನ ಮರಣದಲ್ಲಿ ಕಾಣಬೇಕು ಅಂತ ಶರಣರು ಅಂತಂದರೆ ಮೊರೆ ಹೊಕ್ಕವರು ಶರಣರು ಅಂತಂದರೆ ಪರಮಾತ್ಮನನ್ನು ಯಾವಾಗಲೂ ಮನಸ್ಸಿನಲ್ಲಿ ನಮಸ್ಕಾರವನ್ನು ಮಾಡುವವರು ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ದಾಸರು ಬೇಡಿಕೊಳ್ತಾರೆ ಹಾಗೆ ಅಂತಹ ಅಂತ್ಯಕಾಲ ಬಂದಾಗ ನಮ್ಮನ್ನು ನಾವು ದೇವರಿಗೆ ಸಮರ್ಪಣಾ ಮನೋಭಾವದಿಂದ ಅರ್ಪಣೆಯನ್ನು ಮಾಡಿಕೊಂಡು ನಮ್ಮ ಅಂತ್ಯಕಾಲದಲ್ಲಿ ನಿರಂತರ ದೇವರ ನಾಮಸ್ಮರಣೆ ನಿರಂತರವಾದ ಒಂದೊಂದು ಉಸಿರಾಟವೂ ಕೂಡ ಅದರಲ್ಲಿ ಚಿಂತನೆಯ ಮುಖಾಂತರವಾಗಿ ಇರಬೇಕು ಹೀಗೆ ಆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಹೀಗೆ ಹೇಳ್ತಾ ನಾವು ದೇಹವನ್ನು ಯಾವ ರೀತಿ ಬಿಡಬೇಕು ದೇಹವನ್ನು ಬಿಟ್ಟಾಗ ಬಿಟ್ಟ ನಂತರದಲ್ಲಿ ಆ ದೇಹವನ್ನು ಹೇಗೆ ದಹನವನ್ನು ಮಾಡ್ತಾರೆ ಆ ದಹನವನ್ನು ಹೇಗೆ ಮಕ್ಕಳು ಮಾಡಬೇಕು ಯಾವ ರೀತಿಯಾದ ಕ್ರಿಯೆಗಳು ಅಲ್ಲಿ ಯಾವ ಅಗ್ನಿಯನ್ನು ಸ್ಥಾಪನೆ ಮಾಡಿ ದಹನ ಮಾಡಬೇಕು ಅಥವಾ ಮಣ್ಣಿನ ಒಳಗಡೆ ಹಾಕುವವರು ಯಾವ ರೀತಿ ಮಾಡಬೇಕು ಈಗಿನ ಒಂದು ಈ ರೋಗದ ಕಾಲದಲ್ಲಿ ಕರೋನಾ ಸಂದರ್ಭದಲ್ಲಿ ಮರಣ ಇತ್ಯಾದಿಗಳಾದರೆ ಆ ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಆ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳೋಣ ನಾಳಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಈ ಒಂದು ಚಿಂತನೆಯನ್ನು ದೇವರಿಗೆ ಅರ್ಪಣೆ ಮಾಡೋಣ ನಾಳೆ ಮತ್ತೆ ಭೇಟಿಯಾಗೋಣ ಶ್ರೀ ಕೃಷ್ಣಾರ್ಪಣ ಮಸ್ತು